ನಾವು ಏನಕ್ಕೋಸ್ಕರ ಪ್ರಗತಿಪರ ರೈತರು ಅಂತೇಳಿದ್ರೆ ಇವ್ರು ನೋಡ್ಬೋದು, ಒಂದು ಕೃಷಿ ಹೊಂಡ ಮಾಡಿದ್ದಾರೆ. ಕೃಷಿ ಹೊಂಡ ಸುತ್ತಲೂ ಒಂದು ಒಂದು ನುಗ್ಗೆ ಮರ ಹಾಕಿದ್ದಾರೆ. ಕೊಯಮತ್ತೂರು ಇರ್ಬೋದು ಮತ್ತು ಬಾಗಲಕೋಟೆ ಬಗ್ಗೆ ಎರಡು ತಳಿ ಹಾಕೊಂಡಿದ್ದಾರೆ. ಎಷ್ಟು ಮರ ಇದಾವೆ ನೋಡ್ಬೋದು. ನಿಮಗೆ ಈ ಥರ ಒಂದು ಜಾಗ ವೇಸ್ಟ್ ಮಾಡಿದ್ರೆ ಇದರಲ್ಲೂ ಒಂದು ಆದಾಯ ಮಾಡ್ತಾರೆ. ಈ ಕಡೆ ಕೃಷಿ ಹೊಂಡ ಆಯಿತು, ಪ್ಲಸ್ ನಿಮಗೆ ಒಂದು ನುಗ್ಗೆ ಮರ ಆಯ್ತು. ಇದ್ರ ವಿಶೇಷತೆ ಕೇಳೋಣ ಸರ್. ನಮಸ್ತೆ. ಇದು ಕೃಷಿ ಹೊಂಡನಾಯಿತು ಯಾಕೆಂದರೆ ನಿಮ್ಗೆ ಅಗ್ರಿಕಲ್ಚರ್ ಅಂದರೆ ನೀರು ಬೇಕೇ ಬೇಕು. ಒಂದು ಅಗ್ರಿಕಲ್ಚರ್ ನೀರಿತ್ತು, ಕೃಷಿ ಹೊಂಡ ಇತ್ತು, ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ನಿಮಗೆ ಈಗ ಇದ್ರ ಸುತ್ತಲೂ ನಿಮಗೆ ನುಗ್ಗೆ ಮರ ನೀಡಿ ಅಂತ ಯಾರು ಹೇಳ್ಕೊಟ್ಟರು ಏನು? ಅದು ಯಾರು ಹೇಳ್ಕೊಟ್ಟಿಲ್ಲ ಸರ್. ಇದ್ರ ಉದ್ದೇಶ ಏನಂದ್ರೆ ಈಗ ಮಣ್ಣು ಈ ಕಡೆಯಿಂದ ಆ ಕಡೆ ಹೋಗ್ತಾ ಇರುತ್ತೆ ಮಳೆ ನೀರಿಗೆ ಕೊಚ್ಕೊಂಡು, ಆಮೇಲೆ ಈ ಗಟ್ಟಿಯಾಗೆ ನಿಂತ್ಕೋಬೇಕು, ಸುತ್ತ ಬದು ಚೆನ್ನಾಗಿ ಗಟ್ಟಿಯಾಗಿ ನಿಂತ್ಕೋಬೇಕು. ಆಮೇಲೆ ಈ ಜಾಗ ವೇಸ್ಟ್ ಆದ್ರೆ ಏನು ಪ್ರಯೋಜನ ಇಲ್ಲ. ಇದರಿಂದ ಏನಾದ್ರೂ ಮಾಡ್ಬೇಕಲ್ಲ ಪ್ಲಾನ್ ಅಂದ್ಬಿಟ್ಟು ಸುಮ್ನೆ ಕೂತ್ಕೊಂಡು ನೋಡಿದೆ. ಹಣ್ಣಿನ ಗಿಡನು ಹಾಕ್ಬೋದು ಸುತ್ತ, ಅದ್ರ ಜೊತೆ ನುಗ್ಗೆನು ಹಾಕ್ಬೋದು. ನೀರು ಕೃಷಿ ಹೊಂಡ ಇರುತ್ತೆ, ಹಣ್ಣಿನ ಗಿಡಗಳು ಚೆನ್ನಾಗಿ ಬರುತ್ತೆ. ಹಲಸಿನ ಗಿಡಗಳು ಬಂದಿದೆ ಫುಲ್ ಸುತ್ತಲೂ ಸುತ್ತಲೂ ಹಲಸಿನ ಗಿಡ ಆ ಕಡೆನೂ ಇದೆ, ಆ ಕಡೆ ಆಗಿದೆ. ಈ ನುಗ್ಗೆ ಮರ ಎಷ್ಟೆಷ್ಟು ಹಾಕಿದ್ರೆ ಇದು? ಇದು 5-5 ಅಡಿ 4-4 ಕಡೆಗೆ ಒಂದೊಂದು ಗಿಡ ಹಾಕಿದ್ದೆ. ಸುಮಾರು ಒಂದು 30-40 ಗಿಡ ಇದಾವೆ ಈಗ ಸುತ್ತಲೂ. ಸುತ್ತಲೂ ಚೆನ್ನಾಗೂ ಬಂದಿದೆ, ಫಸ್ಲು ಸಿಕ್ಕಾಬಿಟ್ಟೆ ಫಸ್ಲು ಬಂದಿದೆ ನೋಡಿ. ವರ್ಷದಲ್ಲಿ 6 ತಿಂಗಳು ಫಸಲ ಇರುತ್ತೆ. ಹೌದು, 6 ತಿಂಗಳಿಗೆ ಒಂದ್ಸಲ ಬರುತ್ತೆ ಅಷ್ಟೇ, 2 ವರ್ಷಕ್ಕೆ 2 ಸಲ ಬರುತ್ತೆ. ಅದೇ ನಿಮ್ ಬೇಕಾದ ಕುಯ್ಕತಾ ಇರ್ಬೋದು. 6 ತಿಂಗಳು ಇದ್ದೇ ಇರುತ್ತೆ ಗಿಡದಲ್ಲಿ, ಮರದಲ್ಲಿ ಇದ್ದೇ ಇರುತ್ತಲ್ಲ. ಅಲ್ಲ ಅದು ಬರ್ತಾ ಇರುತ್ತೆ, ನೀವು ಕಿತ್ಕತಾ ಇರ್ಬೋದು. ಇಲ್ಲ ಹೂ ಬಂದ ನೋಡಿ, ಇದು ಬಂದು ಸರ್ ವರ್ಷಕ್ಕೆ ಒಂದ್ಸಲ ಬರುತ್ತೆ, ಇಲ್ಲಾಂದ್ರೆ 2 ಸಲ ಬರುತ್ತೆ ಅಷ್ಟೇ. ಈಲ್ಡ್ ಮಿನಿಮಮ್ 1 ತಿಂಗಳು ಇರುತ್ತೆ. 1 ತಿಂಗಳು ಇರುತ್ತೆ, 1 ತಿಂಗಳು ಇರುತ್ತೆ. ಸೀಸನ್ ಅಲ್ಲಿ ಏನಾದ್ರೂ ಸಿಕ್ಕಿದ್ರೆ ಮಿನಿಮಮ್ ಇದರಿಂದನೇ ಮಿನಿಮಮ್ 10,000 ರೂಪಾಯಿ ಆದಾಯ ಆಗುತ್ತೆ ಸರ್. ಅದೇ ಆಗುತ್ತೆ, ವೇಸ್ಟ್ ಲ್ಯಾಂಡ್ ಅಲ್ಲಿ ಏನು ಮಾಡಕ್ ಆಗಲ್ಲ. ಇಲ್ಲಿ ಬದು ಮೇಲೆ ಏನು ಮಾಡಕ್ ಆಗಲ್ಲ ಯಾರನ್ನು. ಹೌದೌದು, ಹಣ್ಣಿನ ಗಿಡ ಆಗ್ಬೋದು. ಹಣ್ಣಿನ ಗಿಡ ನೋಡಿ ಚೆನ್ನಾಗಿ ಬಂದಿದೆ, ಬರ್ತಾ ಇದೆ. ಓಕೆ, ಇನ್ ನೆಕ್ಸ್ಟ್ ವರ್ಷ ಫಸಲು ಬರುತ್ತಿದೆಲ್ಲ. ಓಕೆ ಓಕೆ, ಇದರಿಂದ ಇಲ್ಲಿ ಜಾಗನೂ ವೇಸ್ಟ್ ಇಲ್ಲ. ಬೇರೆ ಭೂಮಿಲಿ ಏನೋ ಹಾಕಿ ಏನೋ ಮಾಡ ಏನೋ ಅವಶ್ಯಕತೆ ಏನಿಲ್ಲ. ಇದು ಜಾಗದ ಮೇಲೆ ಏನು ವೇಸ್ಟ್ ಆಗಲ್ಲ, ಚೆನ್ನಾಗೇ ಉತ್ಕೃಷ್ಟವಾಗಿ ಚೆನ್ನಾಗಿ ಬರ್ತಾ ಇದೆ. ಓಕೆ, ನಿಮ್ಮ ಜಮೀನು ನೋಡೋಣ. ಯುವ ರೈತರಿ ನಮಸ್ಕಾರ. ಇವತ್ತು ನಾವು ಮಂಜೇಶ್ ಸಿ ಆರ್ ಮನೇಲಿ ಇದ್ದೀವಿ. ಚಕ್ಕೆರೆ ವಿಲೇಜು, ಚನ್ನಪಟ್ಟಣ ತಾಲೂಕು, ರಾಮನಗರ ಡಿಸ್ಟಿಕ್ಕು. ಇವರೊಂದು ಪ್ರಗತಿಪರ ರೈತರು ಅಂತ ಹೇಳ್ಬೋದು. ಇವ್ರ ಹತ್ರ ಟೋಟಲ್ ಬಂದು ಒಂದು 4.5 ಎಕರೆ ಜಮೀನು ಬರುತ್ತೆ. ಅವ್ರ 4.5 ಎಕರೆ ಜಮೀನಲ್ಲಿ ಒಂದು ತೆಂಗಿನ ತೋಟ ನಾರ್ಮಲಾಗಿ ಏನು ಬೆಳಿಬೇಕು ಆ ತೆಂಗಿನ ತೋಟ ಮಾಡ್ತಾ ಅದು ಆ ತೆಂಗಿನ ತೋಟದಲ್ಲೇ 1 ಎಕರೆಗೆ ಏಲಕ್ಕಿ ಬೇಳೆ ಹಾಕಿದ್ದಾರೆ, ಆಮೇಲೆ 1/2 ಎಕರೆಗೆ ಜೀನೇನು ಬೆಳೆ ಹಾಕಿದ್ದಾರೆ, 1/2 ಎಕರೆಗೆ ಟೊಮೊಟೊ ಹಾಕಿದ್ದಾರೆ, 1/2 ಎಕರೆಗೆ ರಾಗಿ ಹಾಕಿದ್ದಾರೆ, 1/2 ಎಕರೆಗೆ ಇಂಡೋ ಕ್ರಾಪ್ ಹಾಕಿ ಇಂಡೋ 1/2 ಎಕರೆಗೆ ರಾಗಿ ಇಂಡೋ ಫಲ ಸರ್ ಅದು ಇಂಡೋಪ್ ಸೀಡ್ಸ್ ಹಾಕಿದ್ದಾರೆ. ಆಮೇಲೆ 1/2 ಎಕರೆಗೆ ಬಂದು KR 340 ವೈಟ್ ರಾಗಿ ಬೆಳೆದಿದ್ದಾರೆ, ಆಮೇಲೆ 1/2 ಎಕರೆಗೆ ರೇಷ್ಮೆ ಬೆಳೆದಿದ್ದಾರೆ, 15 ಗುಂಟೆಗೆ ಸೂಪರ್ ನೇಪೇರ್ ಬೆಳೆದಿದ್ದಾರೆ, ಆಮೇಲೆ ಇನ್ನು BNH ಅಂತ ಹೇಳಿ ಒಂದು ಇದು ಬೆಳೆದಿದ್ದಾರೆ, ಆಮೇಲೆ ಒಂದು 5 ಗುಂಟೆಗೆ ಒಂದು 5 ಗುಂಟೆಗೆ ಬಂದು ಇದು ಮಲ್ಲಿಗೆ ಹೂವು ಬೆಳೆದಿದ್ದಾರೆ, ಆಮೇಲೆ ಸೀಬೆ, ನೇರಳೆ, ದಾಳಿಂಬೆ, ಪಪ್ಪಾಯ, ಶ್ರೀಗಂಧ, ಮಹಾಗನಿ, ಮಾವಿನ ಗಿಡನೂ ಹಾಕಿದ್ದಾರೆ. ಆಮೇಲೆ ನಮ್ಮ ದೇಶಕ್ಕೆ ರೈತ ಬೆನ್ನೆಲಾದ್ಮೇಲೆ ರೈತಗೆ ಒಂದು ಅನಿಮಲ್ ಹಸ್ಬೆಂಡ್ರಿ, ಒಂದು ನಾಟಿ ಕೋಳಿ ಸಾಕ್ತಾರೆ 150 ರ ಮೇಲೆ ಡೈಲಿ. ಅವ್ರ ಹತ್ರ ನಾಟಿ ಕೋಳಿ ಮೊಟ್ಟೆನ ಕೊಡ್ತಾರೆ, ಆಮೇಲೆ ಗೋಟ್ ಫಾರಮು, ಶಿಪ್ ಫಾರಮು, ಆಮೇಲೆ ಹಸಿಂದು ಡೈರಿ ಫಾರಮು, ಪ್ರತಿಯೊಂದು ಇರುತ್ತೆ ಇವ್ರ ಹತ್ರ ಮಾಡೋಣ. ಇದಕ್ಕೆಲ್ಲ ಏನಕ್ಕೋಸ್ಕರ ಇಷ್ಟೊಂದೆಲ್ಲ ಕ್ರಾಪ್ ಮಾಡ್ತಾಯಿದ್ದಾರೆ ಅಂತ ಸರ್ ನಮಸ್ತೆ. ಆಮೇಲೆ ಈಗ ಜನಗಳಿಗೆ ಇನ್ಸ್ಪಿರೇಷನ್ಗೆ ಎಲ್ಲ ಥರ ಹಣ್ಣಿನ ಗಿಡಗಳನ್ನು ಹಾಕಿದ್ದೀರಾ ಬಗ್ಗೆ ನಿಮ್ಮ ಬಗ್ಗೆ ಪರಿಚಯ ಮಾಡ್ಕೊಡ್ತೀರಿ? ನಿಮ್ಮ ಬಗ್ಗೆ, ನಿಮ್ಮ ಫಾದರ್ ಅವ್ರ ಬಗ್ಗೆ, ನಿಮ್ಮ ತಾಯಿ ಬಗ್ಗೆ ಎಲ್ಲ, ಈ ಮೂರು ಎಲ್ಲ ಏನು? ನನ್ನ ಬಗ್ಗೆ ಬಂದು ನಾನು BCOM ಮಾಡ್ಕೊಂಡು ಕೆಲಸಕ್ಕೆ ಹೋಗ್ತಾ ಇದ್ದೆ. ಆಮೇಲೆ ಬೇರೆಯವ್ರ ಹತ್ರ ಏನು ಕೆಲಸ ಮಾಡೋದು ಅಂತೇಳಿ ಕೆಲಸ ಬಿಟ್ಟು ನೆಕ್ಸ್ಟ್ ವ್ಯವಸಾಯ ಸ್ಟಾರ್ಟ್ ಮಾಡಿದ್ವಿ. 4 ವರ್ಷ ಆಯಿತು, 4-5 ವರ್ಷ ಆಯಿತು. ನೀರು ಕಡಿಮೆ ನೀರು, ಅದರಿಂದ ಎಲ್ಲ ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿದ್ದೀವಿ. ಇಡೀ ತೋಟಕ್ಕೆಲ್ಲ ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿದ್ದೀವಿ. ಬೇರೆ ಕಡೆ ಪರಿಚಯ ನಿಮ್ಮ ಊರು? ನಮ್ಮ ತಂದೆ ರಾಮಕೃಷ್ಣ ಅಂತ, ನಮ್ಮ ತಾಯಿಯವರು ಮಾದೇವಮ್ಮ ಅಂದ್ಬಿಟ್ಟು, ನಮ್ಮ ಅಣ್ಣ ಅರುಣ್ ಅಂದ್ಬಿಟ್ಟು, ಇಷ್ಟು ಒಟ್ಟು 4 ಜನ ಇದ್ದೀವಿ. ನೀವೇ ಎಲ್ಲ ಕೆಲಸ ಮಾಡ್ಕೊತೀರಿ? ನಮ್ಮ ಅಣ್ಣ ಎಲ್ಲ ಉತ್ತು ಟ್ರ್ಯಾಕ್ಟರ್ ಇದೆ, ಎಲ್ಲ ಉತ್ತು ಎಲ್ಲ ರೆಡಿ ಮಾಡ್ಕೊಡ್ತಾನೆ, ನಾವೆಲ್ಲ ಕೆಲಸ ಮಾಡ್ಕೊಡ್ತೀವಿ. ಆರ್ಗ್ಯಾನಿಕ್ ಕೃಷಿನ, ನ್ಯಾಚುರಲ್ ಕೃಷಿ? ನಾವು ಆದಷ್ಟು ಕೆಮಿಕಲ್ನ ಕಡಿಮೆ ಮಾಡಿ ಆರ್ಗ್ಯಾನಿಕಲ್ ಬೆಳಿಬೇಕು ಅಂತ ತೀರ್ಮಾನ ಮಾಡ್ಕೊಂಡು, ನಮಗೆ ಏನೇನು ಅವಶ್ಯಕತೆ ಇದೆ ಅದೆಲ್ಲನೂ ಆರ್ಗ್ಯಾನಿಕಲ್ಲೇ ಬೆಳ್ಕೊಂಡು ನಾವು ಬೆಳ್ಕೊಂಡು ತಿಂತಾ ಇದ್ದೀವಿ. ಸರ್, ಈಗ ಟೋಟಲ್ ನಿಮ್ಮ ಹತ್ರ ಒಂದು 4.5 ಎಕರೆ ಜಮೀನು ಇರೋದು, ತುಂಬ ಜನ ಏನಾದರೂ ಒಂದು ಸಿಂಗಲ್ ಕ್ರಾಪು, ತೆಂಗು ಅಂದರೆ ತೆಂಗು ಕ್ರಾಪ್ ಬೆಳಿತೀರಾ, ನೀವೊಂದು ಹೇಳ್ತೀರಾ ಏನೇನೆಲ್ಲ ನಿಮ್ಮ ಹತ್ರ ಇದೆ? ಕೋಳಿಯಿಂದ ಹಿಡಿದು ನಾಯಿಯಿಂದ ಹಿಡಿದು ಹಸುನಿಂದ ಹಿಡಿದು ಕುರಿ ಕೋಳಿ ಏನೇನೆಲ್ಲ ಇದೆ? ಫಸ್ಟು ನಿಮ್ಮ ಹತ್ರ ಎಷ್ಟು ಜಮೀನು ಇದೆ, ಏನೇನೆಲ್ಲ ಬೆಳಿತೀರಾ ಅದ್ರ ಬಗ್ಗೆ? ನಮ್ಮದು ಬಂದು 4 ಎಕರೆ 8 ಕುಂಟೆ ಜಾಗ ಇದೆ, ಅದ್ರ ಜೊತೆ 1.75 ಎಕರೆ ಬೇರೆಯವ್ರದ್ದು ಜಾಗ ಮಾಡ್ಕೊಂಡಿದ್ದೀವಿ. ಅದ್ರ ಜೊತೆ ತೆಂಗಿನ ಜೊತೆ ಬಾಳೆ ಇದೆ, ಆದರೆ ರೇಷ್ಮೆ ತೆಂಗಿನ ಗಿಡ ಎಷ್ಟಿದೆ? ತೆಂಗಿನ ಗಿಡ 168 ಗಿಡ ಇದೆ. 4 ಎಕರೆ 168, 3.5 ಎಕರೆನಲ್ಲಿ 168 ಗಿಡ ಇದೆ. ಈ ಕಾಳು ಮೆಣಸು, ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ ಗಿಡ, ನೇರಳೆ, ನುಗ್ಗೆ, ಸೀಬೆ, ಮತ್ತು ಪಪ್ಪಾಯಿ, ಎಲ್ಲ ಥರನು ಗಿಡ, ಟೊಮೆಟೊ, ನೆಕ್ಸ್ಟ್ ಈ ಥರ ಎಲ್ಲ ಥರನು ಒಂದೊಂದು ವೆರೈಟಿ ಬೆಳ್ಕೊಂಡು ನಮಗೆ ಅನುಕೂಲ ಆಗುತ್ತೆ, ನಮಗೂ ಆಗುತ್ತೆ, ಬೇರೆಯವ್ರಿಗೂ ಅಕಸ್ಮಾತ್ ಏನಾದರೂ ಜಾಸ್ತಿ ಆದರೆ ಮಾರೋ ಅಂಥ ಅವಶ್ಯಕತೆಯೂ ಇದೆ.
ಅದ್ರ ಜೊತೆ ಮಾರ್ತಾ ಇದೀವಿ. ಮತ್ತೆ ನೆಕ್ಸ್ಟ್ G9 ತಳಿನೂ ಅಷ್ಟೇ ಬಾಳೆ. ಈಗ ನ್ಯಾಚುರಲ್ ಆಗಿ ನಾನೇ ಬೆಳೆದಿದ್ದೀವಿ. ಕೆಮಿಕಲ್ ಆದಷ್ಟು 100% ಕಮ್ಮಿ ಮಾಡಿ ಬೆಳೀತಾ ಇದೀವಿ. ಚೆನ್ನಾಗಿದೆ ಸೇಲ್ಸ್. 10 ರೂಪಾಯಿ 12 ರೂಪಾಯಿ ಹೋದ್ರೂ ಲಾಸ್ ಏನು ಆಗ್ತಾ ಇಲ್ಲ, ಒಳ್ಳೆ ಆದಾಯ ಇದೆ. ಓಕೆ, ಈಗ ಮುಂಜೇಶ್ ಸಿ ಆರ್ ಹತ್ರ ಒಂದು ಜರ್ನಿ ಮಾಡೋಣ. ಅವ್ರ ಹತ್ರ 4 ಎಕರೆ ಜಮೀನು ಇರೋದು, 3.5 ಎಕರೆಗೆ ತೆಂಗಿನ ತೋಟ, ಒಂದು 168 ಗಿಡ ಏಲಕ್ಕಿ ಬಾಳೆ ಹಾಕಿದ್ದಾರೆ, ಆಮೇಲೆ G9 ಬಾಳೆ ಹಾಕಿದ್ದಾರೆ, 1/2 ಎಕರೆಗೆ ಟೊಮೊಟೊ, ಮತ್ತೆ 1 ಎಕರೆಗೆ ರಾಗಿ ಹಾಕಿದ್ದಾರೆ, ಡಿಫ್ರೆಂಟ್. ಆಮೇಲೆ ರೇಷ್ಮೆನೂ ಬೆಳೀತಾರೆ, ಆಮೇಲೆ ಹುಲ್ಲುಗಳು ಬೆಳೀತಾರೆ ದನಿಗೋಸ್ಕರ, ಆಮೇಲೆ ನುಗ್ಗೆಕಾಯಿ ಹಾಕಿದ್ದಾರೆ, ಮಲ್ಲಿಗೆ ಗಿಡ ಹಾಕಿದ್ದಾರೆ. ಅವ್ರ ಹತ್ರ ಒಂದು ಒಂದು ಮಾದರಿ ರೈತರು ಅಂತ ಹೇಳ್ಬೋದು. ಒಂದು ಚನ್ನಪಣ್ಣ ಭಾಗಕ್ಕೆ ಒಂದು ಯಂಗ್ ಫಾರ್ಮರ್ ಬಂದ್ಬೋದು. ಅವ್ರ ಹತ್ರ ಎಷ್ಟು ಆದಾಯ ಬರುತ್ತೆ ಏನು ಎಲ್ಲದ್ರ ಬಗ್ಗೆ ಒಂದು ಜರ್ನಿ ಮಾಡೋಣ. ನಮ್ಮ ಹತ್ರ ಎಲ್ಲ ಥರದ ಹಣ್ಣಿನ ಗಿಡಗಳಿದ್ದಾವೆ, ನೆಲ್ಲಿಕಾಯಿ ಇರ್ಬೋದು, ಪೆಪ್ಪರ್ ಇರ್ಬೋದು, ಆಮೇಲೆ ಬೇರೆ ಬೇರೆ ಹಣ್ಣಿನ ಥರ ಎಲ್ಲ ಮನೆ ಯೂಸೇಜಿಗೆ ತುಂಬ ಹಣ್ಣಿನ ಗಿಡಗಳು ಹಾಕೊಂಡಿದ್ದಾರೆ, ದಾಳಿಂಬೆ ಎಲ್ಲ. ಅದು ಒಂದು ಮನೆ ಯೂಸೇಜ್ಗೆ, ಒಂದು ಕಮರ್ಷಿಯಲಾಗಿ ಏನೇನು ಮಾಡ್ತಾರೆ ಅದ್ರ ಬಗ್ಗೆ ಎಲ್ಲ ಒಂದು ಜರ್ನಿ ಮಾಡೋಣ, ಬನ್ನಿ. ತೋಟದಲ್ಲಿದ್ವಿ, ಅದೇ ನೋಡ್ಬೋದು. ನಮ್ಮದು ಹಳ್ಳಿಕಾರು ಇತ್ತು ಅಂದಮೇಲೆ ಅವ್ರಿಗೆ ಇನ್ನೂ ಐಡಿಯಾಸ್ ಬಂದೇ ಬರುತ್ತೆ ಅಂತ ಹೇಳ್ಬೋದು. ಅವ್ರ ತೋಟದಲ್ಲಿ ಕೇಳೋಣ ಏನೇನು ಬೆಳೆಗಳು ಹಾಕಿದ್ದಾರೆ ಎಲ್ಲ ನೋಡ್ತಾ ಹೋಗೋಣ. ಸರ್ ನಮಸ್ತೆ, ಈಗ ಏನು ಮಾಡ್ತಾರೆ? ಒಬ್ಬರು ತೆಂಗು ಅಂದರೆ ಬರೀ ತೆಂಗುನೇ ಹಾಕ್ತಾರೆ. ನೀವು ತೆಂಗು ಜೊತೆ ಬಾಳೆ ಹಾಕಿದ್ದೀರಾ, ಆಮೇಲೆ ಹುಲ್ಲು ಹಾಕಿದ್ದೀರಾ, ಆಮೇಲೆ ಇಲ್ಲಿ ಟೊಮೊಟೊ ಬೆಳೆದಿದ್ದೀರಾ, ಇದಕ್ಕೆಲ್ಲ ನಿಮಗೆ ಫಲವತ್ತತೆಗೆಲ್ಲ ಏನು ಮಾಡ್ತೀರಾ? ಸರ್, ಫಲವತ್ತತೆಗೆ ಬಂದು ಈ ನಮ್ಮ ಹಸು ಹಳ್ಳಿಕಾರು ಮತ್ತು ಹಸುಗಳು ಎಲ್ಲ ಇರೋದ್ರಿಂದ ಅದ್ರ ಕೊಟ್ಟಿಗೆ ಗೊಬ್ಬರ, ಮತ್ತೆ ನಮ್ದೇ ಓನಾಗಿ ಕೋಳಿ ಫಾರ್ಮ್ದಿಂದ ಕೋಳಿ ಗೊಬ್ಬರ ಇದೆಲ್ಲ ಯೂಸ್ ಮಾಡಿ, ಹೆಸರಲ್ಲೇ ಗೊಬ್ಬರ ಜಾಸ್ತಿ ಯೂಸ್ ಮಾಡ್ತೀವಿ. ಎಲ್ಲ ಸೇರಿಸ್ಕೊಂಡು ಭೂಮಿ ಫಲವತ್ತತೆನ ಇಂಪ್ರೂವ್ಮೆಂಟ್ ಮಾಡ್ಕೋತೀವಿ. ಇದರಿಂದ ನಮಗೆ ತುಂಬ ಚೆನ್ನಾಗಿ ಬರ್ತಾ ಇದೆ ಇಳುವರಿ, ಎಲ್ಲ ಚೆನ್ನಾಗಿ ಬರ್ತಾ ಇದೆ. ರಾಸಾಯನಿಕ ಆದಷ್ಟು ಕಮ್ಮಿ ಪರ್ಸೆಂಟೇಜ್ ಆಗಿ ಯೂಸ್ ಮಾಡ್ತೀರಾ? ಹೌದು. ಓಕೆ, ಈಗ ಏನು, ಈಗ 1 ಎಕರೆ ಇದರಲ್ಲಿ ಏಲಕ್ಕಿ ಬಾಳೆ ಹಾಕಿದ್ದೀರಾ? ಹೌದು, 1 ಎಕರೆ ಏಲಕ್ಕಿ ಬಾಳೆ ಹಾಕಿದ್ದೀವಿ. 1 ಎಕರೆ ಏಲಕ್ಕಿ ಬಾಳೆ ಎಷ್ಟು ಹಾಕಿದ್ರೆ? ತೆಂಗಿನ ತೋಟದ ಜೊತೆ ಪ್ಲಸ್ ಏಲಕ್ಕಿ ಬಾಳೆ ಹಾಕಿದ್ರೆ ಎಷ್ಟು ಹಾಕಿದ್ರೆ? 1000 ಗಡ್ಡೆ ಹಾಕಿಸಿದೀವಿ ಸರ್. ಎಷ್ಟು ಅಡಿ ಉದ್ದ, ಎಷ್ಟು ಅಡಿ ಆಗ್ಲಿಕ್ಕೆ? 5 ಅಡಿ ಆಗಲ, 4 ಅಡಿ ಉದ್ದ. ಅಲ್ಲ, 5x5 5x5 ಹಾಕಿದೀವಿ. 5x5 5x4 ಹೇಳಿದೆ. 5x4 ಗಿಡದ ಗಿಡಕ್ಕೆ ಎಷ್ಟು? 5x5 ಗಿಡದ ಗಿಡಕ್ಕೆ 5, ಸಾಲಿಂದ ಸಾಲಕ್ಕೆ 4. 1000 ಗಿಡ 1 ಎಕರೆಗೆ ಹಾಕಿದ್ರೆ? 1 ಎಕರೆಗೆ. ತೆಂಗಿನ ಗಿಡದಲ್ಲಿ ಫಸ್ಲಿಗೆ ಏನು ಪ್ರಾಬ್ಲಮ್ ಆಗಲ್ವಾ? ಪ್ರಾಬ್ಲಮ್ ಏನಿಲ್ಲ ಸರ್, ತುಂಬಾ ಚೆನ್ನಾಗಿ ಬರ್ತಾ ಇದೆ. ತುಂಬಾ ಚೆನ್ನಾಗಿ ಬಂದಿದೆ ನೋಡೋಣ. ಎರಡನೇ ಕುಳೆ ತುಂಬಾ ತೆಂಗಿನ ಮರನೂ ಚೆನ್ನಾಗಿದೆ, ಇದನ್ನು ಚೆನ್ನಾಗಿದೆ. ತೆಂಗಿನ ಮರ ನೋಡಿ ಸರ್, ಹಾಗೇನೆ ಫಸ್ಟು ಯಾರೋ ಹೇಳಿದ್ರು ತೆಂಗಿನ ಫಸ್ಲು ಕೆಳಗಡೆ ಏನೇ ಫಸ್ಲು ಮಾಡಿದ್ರು ಸ್ವಲ್ಪ ಈಲ್ಡ್ ಕಮ್ಮಿ ಆಗುತ್ತೆ ಅಂತ. ನಮಗೆ, ನಾವು ತೆಂಗಿನ ಮರಕ್ಕೆ ಇದುವರೆಗೂ ಯಾವ್ದು ರೀತಿ ವ್ಯವಸಾಯ ಮಾಡಿಲ್ಲ. ಇದಕ್ಕೆ ಮಾಡ್ತಿರಲ್ಲ, ಗ್ರೀನ್ ಮೆನ್ಯೂರ್ ಹಾಕ್ತೀರಾ, ಇದಕ್ಕೆ ಉಳುಮೆ ಮಾಡ್ತೀರಾ? ಬೇರೆ ವ್ಯವಸಾಯ ಮಾಡೋದ್ರಿಂದ ತೆಂಗಿನ ಮರ ಈಲ್ಡ್ ಸಖತ್ತಾಗಿ ಬರುತ್ತೆ, ಇನ್ನೂ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಫಲವತ್ತತೆನೂ ಆಗುತ್ತೆ, ಫಲವತ್ತತೆನೂ ಆಗುತ್ತೆ. ಓಕೆ, ಈಗ ನೀವು ಏನು ಮಾಡಿದಿರಿ, ಈಗ 3.5 ಎಕರೆಯಲ್ಲಿ 1 ಎಕರೆಗೆ ಏಲಕ್ಕಿ ಬಾಳೆ ಹಾಕಿದ್ರೆ, 1/2 ಎಕರೆಗೆ ಪಚ್ಚಬಾಳೆ ಹಾಕಿದ್ವಿ. ಪಚ್ಚಬಾಳೆ ಅದೆಲ್ಲ ಏನದು ಅಲ್ವಾಗ ನೋಡೋಣ ಅದು. ಆಮೇಲೆ ಮತ್ತೆ ಹುಲ್ಲು ಹಾಕಿದ್ರು, ಹುಲ್ಲು 1/2 ಎಕರೆಗೆ ಹಾಕಿದ್ರು. ಅದು ನೇಪಿಯರ್ ಹಾಕಿದ್ವಿ, ಸೂಪರ್ ನೇಪಿಯರ್ ಅಂತ ಹಾಕಿದೀವಿ. ಒಂದು BNH10 ಅಂತೇಳಿ ಒಂದು ಹುಲ್ಲು ಹಾಕಿದೀವಿ, ಸೀಮೆ ಹುಲ್ಲು ಹಾಕಿದ್ವಿ. ಮತ್ತೆ ಇಲ್ಲಿ ಟೊಮೊಟೊ ಹಾಕಿದೀರಾ? ಅಲ್ಲಿ ಕೆಳಗಡೆ ರೇಷ್ಮೆ ಹಾಕಿದೀವಿ. ರೇಷ್ಮೆ ಅದುವೆ ಇದ್ರಲ್ಲೇ ತೆಂಗಿನ ಒಳಗಡೆ ರೇಷ್ಮೆನೆ ಬದನೆ ಹಾಕಿದೀವಿ. ಅದ್ರ ಜೊತೆ ಬದನೆನೂ ಹಾಕಿದೀರಾ? ಹೌದು, ಬದನೆನೂ ಹಾಕಿದ್ರೆ. ಮೆಣಸಿನೂ ಇದೆ? ದಪ್ಪ ಮೆಣಸಿನಕಾಯಿ ಇಲ್ಲ, ಖಾರದ ಮೆಣಸಿನಕಾಯಿ. ಖಾರದ ಅದೇ ಎಕರೆಗೆ ಹಾಕಿದ್ರಾ? ಅದು ಸ್ವಲ್ಪ ಒಂದು 5 ಕುಂಟೆಗೆ ಹಾಕೊಂಡು. 5 ಕುಂಟೆಗೆ ಹಾಕಿದ್ರೆ ಮತ್ತೆ ಮಲ್ಲಿಗೆನೂ ಹಾಕಿದ್ರಾ? ಮಲ್ಲಿಗೆನೂ ಹಾಕಿದ್ರೆ. ಮಲ್ಲಿಗೆನೂ ಇದೆ. ಓಕೆ, ಅವ್ರದ್ದು ಒಂದೊಂದು ಬೆಳೆನೂ ನೋಡೋಣ. ಒಂದು ಪ್ರಗತಿಪರ ರೈತರು ಅಂತ